ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ, ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡೋದು. 2024 ಈ ವರ್ಷ ಹೊಸ ವರ್ಷದಲ್ಲಿ ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ಆಗಿದೆ. ಈ ವರ್ಷದಲ್ಲಿ ತುಂಬ ಹೇಗಿದೆ ಲೈಫು, ಜೀವನ, ಹಣ, ಆರೋಗ್ಯ, ದುಡ್ಡು, ಮನೆಯಲ್ಲಿ ಅಡೆತಡೆಗಳು, ಕುಟುಂಬದಲ್ಲಿ ಕಲಹ, ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ನಮ್ಮ ಜೀವನ ಯಾವ ಥರ ನಡೀತಾ ಇರುತ್ತೆ, ಯಾವ ಥರ ನಮಗೆ ಫಲತಾಂಶಕ್ಕೆ ಸಿಗುತ್ತೆ, ಯಾವ ಥರ ನಮಗೆ ಅನುಕೂಲ ಆಗುತ್ತೆ ಅನ್ನೋರು ಈ ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದಾಗಂಥ ಮಾರ್ಗದರ್ಶನ ಇರುತ್ತೆ. ತುಂಬ ಲೇಟ್ ಆಗ್ತಾ ಇರುತ್ತೆ ಮನೆ ಕಟ್ಟಕ್ಕೆ, ಮದುವೆ ಮಾಡೋಕ್ಕೆ, ಹಣಕಾಸಿಗೆ. ಇಂಥವ್ರಿಗೆ ಈ ಹೊಸ ವರ್ಷದಲ್ಲಿ 2024 ಮದುವೆದಲ್ಲಿ ಸಕ್ಸಸ್, ದುಡ್ಡಿನಲ್ಲಿ ಸಕ್ಸಸ್, ಮಾಡೋ ಕೆಲಸದಲ್ಲಿ ಜಯ, ಅನುಕೂಲ, ಮಾರ್ಗದರ್ಶನ. ಮತ್ತು ಏನಾದರೂ ಕೆಲಸ ಮಾಡಬೇಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆ ಇಟ್ಟುಕೊಂಡು ಪ್ರಯತ್ನ ಮಾಡಿ, ಒಳ್ಳೆ ಆಲೋಚನೆ ಇಟ್ಟುಕೊಂಡು ಪ್ರಯತ್ನ ಮಾಡಿ. ಮನಸ್ಸಿನಲ್ಲಿ ಇದ್ದಂಥ ವಿಷಯಗಳು ಓಪನ್ ಆಗಿ ಬಿಡಕ್ಕೆ ಹೋಗಬೇಡಿ, ಸ್ವಲ್ಪ ಗುಟ್ಟುವಾಗಿ ಇಟ್ಟುಕೊಳ್ಳಿ. ಹೊಸ ವರ್ಷದಲ್ಲಿ ನಿಮ್ಮ ಕೆಲಸಗಳು 100 ಸಕ್ಸಸ್ ಆಗುತ್ತೆ. ವೃಶ್ಚಿಕ ರಾಶಿ ಪ್ರಕಾರದಲ್ಲಿ ನಿಮಗೆ ಅವಳ ಬರತಕ್ಕಂಥ ಮಾರ್ಗದರ್ಶನ, ಅವಳ ಈ ರಿಯಲ್ ಎಸ್ಟೇಟು, ಫೈನಾನ್ಸು, ಈ ವ್ಯಾಪಾರಸ್ಥರು ಈ ಅವಳವನ್ನು ಜಾಸ್ತಿ ಧರಿಸ್ಕೊಂತಾರೆ. ನೋಡಿ, ನೀವು ಜ್ಯುವೆಲರ್ ಶಾಪಲ್ಲಿ ಹೋಗಿ ಯಾರ ಕೈಲಿ ನೋಡಿದ ಹರಳ ಇರುತ್ತೆ, ಹರಳ ಲಕ್ಕೆ ಹರಳ ಅಂತ ಇರುತ್ತೆ. ಈ ರಿಯಲ್ ಎಸ್ಟೇಟ್ ಭೂಮಿ ಹಣದಲ್ಲಿ ಅವರಿಗೆ ದುಡ್ಡು ಬರಬೇಕು, ದುಡ್ಡು ಆಡಬೇಕು ಗುರುಗಳು ಅಂತ ಹೇಳ್ತಿರ್ತಾರೆ. ಅವಳವನ್ನು ಅವರು ಧರಿಸ್ಕೊಂತಾರೆ ಪಂಚಲೋಹದಲ್ಲಿ, ಅದವೊಂದು ಧರಿಸ್ಕೊಂಡ್ರೆ ತುಂಬ ಅನುಕೂಲ ಆಗುವಂಥ ಒಂದು ಮಾರ್ಗದರ್ಶನ ಇರುತ್ತೆ. ಮನೆ ಒಳಗಡೆ ಯಾವುದಾದ್ರೂ ತಡೆ ಇದ್ರೆ, ಕೈ ಬಿಟ್ಟಿದ ವಸ್ತು ಕೈಗೆ ಬರಬೇಕಂದ್ರೆ ವೃಶ್ಚಿಕ ರಾಶಿಯವರು 2024 ಈ ವರ್ಷದಲ್ಲಿ ತುಂಬ ಅನುಕೂಲ ಆಗುತ್ತೆ, ತೊಂದರೆ ಇಲ್ಲ. ನಿಮ್ಮ ಜೀವನದಲ್ಲಿ ಏನಾದರೂ ಇನ್ನೂ ನರಳಾಟ ಇದೆ, ತುಂಬ ತೊಂದರೆ ಇದೆ, ನಾವು ಏನು ಮಾಡಿದ್ರೆ ಕೈಗೂಡ್ತಾ ಇಲ್ಲ ಅಂತ ಪ್ರಶ್ನೆ ಕಾಡಿದ್ರೆ ನಿಮ್ಮ ತೆರೆ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರಿಗೆ ಕರೆ ಮಾಡ್ಬೋದು. ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೋದು. ಜೀವನದಲ್ಲಿ ನಮಗೆ ಕಷ್ಟ ಪ್ರತಿಯೊಬ್ಬರಿಗೆ ಬಂದೇ ಬರುತ್ತೆ. ಬಂದಿದೆ ಅಂತ ನಾವು ಸುಮ್ಮನೆ ಕುಳಿತುಕೊಳ್ಬಾರ್ದು. ಪ್ರಯತ್ನ ನಮ್ಮದು, ಫಲ ದೇವರದು. ಪ್ರಯತ್ನ ಅಂತ ನಮ್ಮನ್ನು ಮಾಡಲೇಬೇಕಾಗುತ್ತೆ, ಮಾಡಿದ್ರೇ ಫಲ ಸಿಗುತ್ತೆ. ಮತ್ತು ನಿಮಗೆ ಸಾಲ ಬಾಧೆಗಳು, ಆರೋಗ್ಯದಲ್ಲಿ ಏರುಪೇರು, ಶುಭ ಕಾರ್ಯದಲ್ಲಿ ವಿಘ್ನ, ನಿಮ್ಮ ಯಾವುದೋ ಕೆಲಸ ಮಾಡಿದ್ರೆ ಕೈಗೂಡ್ತಾ ಇಲ್ಲಂದ್ರೆ ಹೌಳ ಪಂಚಲೋಹದ ಉಂಗರವನ್ನು, ಹೌಳವನ್ನು ನೀವು ಧರಿಸಿದ್ದು ನಿಜ ಇರ್ತಾರೆ. ನಿಮ್ಮ ಜೀವನದಲ್ಲಿ ಯಾವುದು ಅಡೆತಡೆ ಬರಲ್ಲ, ನಿಮಗೆಲ್ಲ ಸಕ್ಸಸ್ ಆಗುತ್ತೆ. ಈ ಪ್ರೋಗ್ರಾಮನ್ನು ಎಲ್ಲರಿಗೆ ಕಮಿಟ್ ಮಾಡಿ ಮತ್ತು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರಿಗೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ. ನಿಮ್ಮ ಜೀವನದಲ್ಲಿ ಕಷ್ಟ, ಸುಖ, ದುಃಖ, ನಷ್ಟಗಳು ಏನಾದರೂ ಇದ್ರೆ, ನಿಮ್ಮ ಜೀವನದಲ್ಲಿ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ನಿಮಗೇನಾದರೂ ಡೌಟ್ಸ್ ಇದ್ರೆ, ಒಂದು ಕಾಲು ಒಂದು ಕರೆ ನಿಮ್ಮ ನಂಬರಿಂದ ಮಾಡಿದರೆ ನಿಮ್ಮ ಭವಿಷ್ಯದ ಬಗ್ಗೆ ನಾವು ಖಂಡಿತವಾಗಿ ತಿಳಿಸೋಕೆ ಒಂದು ಅವಕಾಶ ಮಾಡ್ತೀವಿ. ನೀವು ಯಾವ ದೇವರಿಗೆ ಆರಾಧನೆ ಮಾಡಬೇಕು, ಯಾವ ದೇವರಿಗೆ ಪೂಜೆ ಮಾಡಬೇಕು, ಯಾವ ದಿಕ್ಕಲ್ಲಿ ನೀವು ಯಾವ ಕೆಲಸ ಮಾಡಬೇಕಂತ ಖಂಡಿತ ಹೇಳೋಕೆ ಒಂದು ಮಾರ್ಗದರ್ಶನ ಇರುತ್ತೆ. ಪರಿಹಾರ ತಗೊಳ್ಳೋಕೆ ನೀವು ರೆಡಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ.